ಇಂದಿನ ನಮ್ಮ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಹೋಬಳಿಯ ಪುರಸಭೆ ಅಧ್ಯಕ್ಷರಾದಂತಹ ಶ್ರೀಮತಿ ರೇಣವ್ವ ಎಚ್ ಭಜಂತ್ರಿನವರು ಮತ್ತು ಅವರ ಯಜಮಾನರಾದಂತಹ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ 2001 ನಿರಂತರವಾಗಿ ಜನಸೇವೆಗಳನ್ನು ಮಾಡ್ತಾ ಬಂದಿರುವ ಶ್ರೀಮಾನ್ಯ ಹೂವಪ್ಪ ಭಜಂತ್ರಿನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಎಕ್ಸ್ಪೋರ್ಟೇಷನ್ ಸೆಂಟರ್ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ. ಪ್ರಿಯವೀಕ್ಷಕರಿಗೆ ನಮಸ್ಕಾರಗಳು. ತಮ್ಮ ಸಂಪೂರ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕು. ಫಸ್ಟು ನನ್ನ ಹೆಸರು ಹೂವಪ್ಪ ಭೀಮಪ್ಪ ಭಜಂತ್ರಿ ಪೂರ್ಣ ಹೆಸರು. ನನ್ನ ತಂದೆ ತಾಯಿಗೆ ನಾನು ಪಟ್ಟ 6 ಜನ ಮಕ್ಕಳಲ್ಲಿ ಅಂತಂದರೆ ನಾನು 2 ಮಕ್ಕಳು ದೊಡ್ಡವರು, ಆಮೇಲೆ 2 ನಾನು, ನನ್ನ ಹಿಂದೆ 4 ಜನದ ಹಿಂದೆ ನಮ್ಮದು ಫಸ್ಟ್ ಅಂತಂದ್ರೆ ನಾವು ಬಟ್ಟೆ ಇಂದ್ರ ಏನಿಲ್ಲ, ನಾವು ಬುಟ್ಟಿ ಕಸ್ಬರಿಗೆ ಹೊಂದ್ಕೊಂಡು ನಮ್ಮ ತಾಯಿ ತಂದೆ. ಆಮೇಲೆ ನಾವು ಬಂದ ತಕ್ಷಣ ಆಮೇಲೆ ನಾವು ಸ್ವಲ್ಪ ಆಗಿನ ಟೈಮ್ನಲ್ಲಿ ಅನಾನುಕೂಲ ಪರಿಸ್ಥಿತಿ, ನಮ್ಮ ತಾಯಿ ತಂದೆ ದುಡಿಬೇಕಂತ ಅಷ್ಟೊಂದು ಇದಕ್ಕಿಲ್ಲ. ಆಮೇಲೆ ಏನಿಲ್ಲ, ನಮ್ಮ ಪರಿಸ್ಥಿತಿ ಅಂದ್ರೆ ಭಾಳ ಬಡತನ ಪರಿಸ್ಥಿತಿ ಆಗಿತ್ತು. ನಮ್ಮ ಬಡತನ ಪರಿಸ್ಥಿತಿ ಒಳಗೆ ಏನೈತದ, ನಮ್ಮ ತಾಯಿ ತಂದೆ ದುಡಿತಿದ್ರು, ಬುಟ್ಟಿ ಹಿಂತಿದ್ರು, ಆಮೇಲೆ ಹಳ್ಳ ಕೊಳ್ಳ ಅಡಿಕೆ ಸೌಕರಿ ಪರಕೆ ಅಂತ ಕಟ್ಟಾಕ ಬುಟ್ಟಿ ಕಟ್ಟಿಗೆ ಹೋಗ್ಕೊಂಡ್ಬರ್ತಿದ್ರು. ಕಟ್ಟಿಗೆ ಹೋಗ್ಕೊಂಡ್ಬಂದ ಅದ್ರ ಬುಟ್ಟಿ ಕಟ್ಟಿಗೆ ಸೀಳಿ ಒಣಗಿಸಿ ಗ್ಯಾಸ್, ಆಮೇಲೆ ಬುಟ್ಟಿ ಏನೋ ಗ್ಯಾಸ್ ಒಂದು ಸಂತೆ ಹೋಗಿ ಗ್ಯಾಸ್ ಮಾಡ್ಕೊಂಡು ಬಂದು ನಾವು ಊಟ ಮಾಡ್ತಿದ್ವಿ. ಆಗಿತ್ತು ಏನೋ ಒಂದು ಟೈಮ್ ನಮ್ಗೆ ಸರಳ ಅಂದರೆ ಸ್ವಲ್ಪ ಹಂಗೆ ತಿಳಿತಾ ಬಂದ್ವಿ. ಓದ್ಬೇಕಂದ್ರೆ ಆಗಿನ ಟೈಮ್ನಾಗ ಓದಕ್ಕಂಥವ್ರು ನಮ್ಗೆ ಅಷ್ಟೊಂದು ಅನುಕೂಲತೆ ಇದ್ದಿದ್ದಕ್ಕಿಲ್ಲ. ಈಗಾಗಲೇ ಈಗೇನು ಈಗಿನ ಜೀವನ ಈಗಿನ ಕಾಲಮಾನದಲ್ಲಿ ಏನಾಗೈತೆ ಗೊತ್ತಂದ್ರೆ, ಸಿಕ್ಕಾಪಟ್ಟೆ ಸಹಾಯ ಸಹಕಾರ ಸೌಲಭ್ಯ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆಗಿನ ಟೈಮ್ನಲ್ಲಿ ನಮ್ಗೆ ಸಹಕಾರ ಸೌಲಭ್ಯ ಅಂತಂದ್ರೆ ಕಡಿಮೆ ಇತ್ತು. ಆಮೇಲೆ ನಮ್ಗೆ ದುಡಿಬೇಕಂತಂದ್ರೂ ಅಷ್ಟು ಶಕ್ತಿ ಇದಕ್ಕಿಲ್ಲ. ಆಗಿನ ಟೈಮ್ ಏಟ್ ದುಡ್ಡಿದ್ವಿ, ಇವತ್ತು ಮುಂಜಾನೆಯಿಂದ ದುಡಿದು ಸಾಯಂಕಾಲ ಬಂದು ಊಟ ಮಾಡೋದು ಹಿಂಗಿತ್ತು. ಆಗಿನ ಪರಿಸ್ಥಿತಿ ಅಂಥ ಟೈಮ್ಗೆ ಏನೋ ನಾವು ಕಲಿಬೇಕಂತ ಆಸೆ ಇದ್ರ ಸತೆ ಕಲಿಯಾಕಂತ ಶಕ್ತಿ ಕೊಡಲಿಲ್ಲ, ಆಗಲಿಲ್ಲ ನಮ್ಗೆ. ಈಗ ಏನೈತಿಲ್ಲ, ಅಲ್ಲಿಂದ ಸ್ವಲ್ಪ ನಮ್ಮ ತಿಳುವಳಿಕೆ ಬಂದಮೇಲೆ ಏನೋ ಒಂದು ಸಂಘ ಸಂಘಟನೆ ಅದರೊಳಗೆ ಬೆಳೆದ್ವಿ. ಬೆಳೆಯಂತ ಒಂದು ಸಂಘ ಗ್ರೂಪ್ ಮಾಡಿದ್ವಿ. ಗ್ರೂಪ್ ಮಾಡಿದ ಟೈಮ್ನಾಗ ನಮ್ಮ ಸಂಘಟನೆ ಒಳಗೆ ಏನೋ ಸ್ವಲ್ಪ ನಮ್ಮ ಓಣಿಯೊಳಗೆ ಹಿಂದುಳಿದ ಜನಗಳು ಇಲ್ಲ ಎಸ್ ಸಿ ಕಾಲೊನಿಯೊಳಗೆ ಇದ್ದಂಥ ಜನ ನಾವು, ಆಮೇಲೆ ಸಿ ಕಾಸ್ಟ್ನವರು, ಆಮೇಲೆ ನಮಗಿಲ್ಲಿ ನಮ್ಮ ಹಿಂದಿದ್ದ ಜನಗಳು ಅಂತಂದರೆ ನಮ್ಮ ಇಲ್ಲಿ ಹಿರಿಯ ಏರಿಯಾದವರು ಅಂತ ನಮ್ಮ ಸಂಘ ಸಂಘಟನೆಗಳು ಇದ್ದಲ್ಲಿ ಅವತ್ತು ಏನು ಹೇಳಿದರು, ನೋಡಪ್ಪ ಇದೇ ರೀತಿ ದುಡಿಬೇಡ, ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬೇಕು, ಆಮೇಲೆ ಏರಿಯಾ ಸುಧಾರಿಸ್ಬೇಕು, ನಾವು ಒಂದ್ಸಲ 4 ಮಂದಿಯೊಳಗೆ ಅಡ್ಡಾಡೋಂಗ ನಾವು ಇಂಪ್ರೂವ್ಮೆಂಟ್ ಏರಿಯಾ ಮಾಡ್ಕೊಂಡಪ್ಪ ಅಂತ ಅನ್ಸುತ್ತೆ. ನಮ್ಮ ಸಂಘ ಸಂಘಟನೆ ಹುಡುಗರು ಏನು ಮಾಡಿದರು, ಬೇಡಪ್ಪ ಇನ್ನ ಮೇಲೆ ನೀನು ಮಾಡ್ತೀಯ ಅಂತ ನಮ್ಗೆ ವಿಶ್ವಾಸ ಇದೆ, ನೀನು ರಾಜಕೀಯ ರಂಗ ಕೆಳೆಯಬೇಕು ಅಂತಕ್ಕೆ ಸರ್ ನಾನು ಬೆನ್ನ ಹತ್ತಿ ತಟ್ಟಿದಾಗ ಅವಾಗ ನಾನು ತಿಳ್ಕೊಂಡೆ ಮಾಡಬೇಕಪ್ಪ ನನ್ನ ಸಲುವಾಗಲ್ಲ. ಮತ್ತು ಆಮೇಲೆ ನಾನು ಇಲ್ಲಿ ನಮ್ಮ ಹಿಂದುಳಿದ ಜನಗಳಿಗಾಗಿ ನಾನು ಒಟ್ಟು ರಾಜಕೀಯ ಒಳಗೆ ಇಳಿಬೇಕು, ಏನೋ ಒಂದು ಸ್ವಲ್ಪ ಏನಾರು ನಾನು ತಿಳಿದಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಒಂದು ಆಸೆ ಕೊಟ್ಟು ಹುಟ್ಟಂತಲೇ. ಒಂದು ಟೈಮ್ನಾಗ ನಾನು ಗ್ರಾಮ ಪಂಚಾಯತಿ ಇತ್ತು, ಒಂದು ಟೈಮ್ನಾಗ ಗ್ರಾಮ ಪಂಚಾಯತಿ ಇದ್ದ ಟೈಮ್ನಲ್ಲಿ ಅವತ್ತೇನೋ ನಾವು ನಿಂತಿದ್ದೇವೆ ಅಷ್ಟೊಂದು ನಮ್ಗೆ ಜನ ನಮ್ಮ ಹಿಂದೆ ಇದ್ದರು, ಆದರೆ ನಮ್ಮ ಜನ ಫುಲ್ ಸಪೋರ್ಟ್ ಕೊಟ್ಟರು ಸಹಿತ ಏನೋ ಒಂದು ಟೈಮ್ ಅನಾನುಕೂಲ ಪರಿಸ್ಥಿತಿ ಹಾಕಿ ಬಿದ್ದಿದ್ವಿ, ಒಂದ್ಸಲ ಬಿದ್ದೀವಿ. ಆಮೇಲೆ ನೆಕ್ಸ್ಟ್ ಟೈಮ್ ಈಗೇನಿದ್ದಲ್ಲ, ಈಗ ಹೊಸ ಪುರುಷರ ಆಯಿತು, ಹೊಸ ಪುರುಷರ ಅಂತಂದ್ರೆ ಅದೊಂದು ಮಹಿಳಾ ಕ್ಯಾಂಡಿಡೇಟ್ ಸಿಕ್ತು, ಕೆಟಗೇರಿಗಳಿಗೆ ಮಹಿಳಾ ಬಂತು. ಆಮೇಲೆ ಮತ್ತೆ ಅದಕ್ಕಿಂತ ಹೆಚ್ಚಿನ ಒಂದ್ಸಲ ನೀನು ಬಿದ್ದೆ ಅಂತಂದ್ರೆ ಬೇಡಪ್ಪ ಈ ಸತ ನಿನ್ನ ನಾವು ತಂದೆ ತರ್ತೀವಿ ಅಂತ ಅನ್ಸಲ ಮಂದಿ ನಮಗೆಲ್ಲ ಹುಮ್ಮಸ್ತೀನಿ ಕೇಸ್ ಕರ್ಕೊಂಡ್ಬಂದು ನಿದ್ರೆ ಬಪ್ಪ ಬೇಡಪ್ಪ ಅಂತಂತಾನೆ. ಬೇಡ ಮರೇ ನಮ್ಗೆ ಬೇಡ, ಎಲೆಕ್ಷನ್ ಒಂದ್ಸಲ ಬಿದ್ದು ಬಿಟ್ಟಿನಿ ಮತ್ತೆ ಯಾಕೆ ಹಿಂದೂ ಎಲೆಕ್ಷನ್ ತರೋದು ಬೇಡ ಅಂತಂತಾನೆ. ನಾನು ನಿಮ್ಮ ಜೊತೆ ಇರ್ತೀನಿ, ಸಂಘ ಸಂಘಟನೆ ದುಡಿತೀನಿ, ದುಡಿಯೋಣ ಎಲ್ಲರೂ ಸೇರಿ ದುಡಿಯೋಣ ಅಂತ ಹೇಳಿದ್ರು ಸಹಿತ ನಮ್ಮ ಇಲ್ಲಿ ಓಣಿಯವರು 5-6 ಜಾತಿ ಜನಾಂಗ ಆತಿ, ನಮ್ಮ 20,000 ಓಟಿಂಗ್ದವರು ಆತಿ, ಒಂದು ಟೈಮ್ ಬೆಂಬಲ ಮಾಡಿದರು. ಬೆಂಬಲದಲ್ಲಿ ನಾನು ಅದರೊಳಗೆ ನಮ್ಮ ಧರ್ಮಪತ್ನಿಯವರು ನಿಮ್ಮ ಧರ್ಮಪತ್ನಿಯವರು ನಿಲ್ಲಿಸಲೇಬೇಕು ಅಂತ ನಮ್ಮ ಒತ್ತಾವಳಿಗೆ ಆಯ್ಕೆ ಸಹ ನಾನು ನಿಂತು ಇದರ ದೇವ ದೈವದ ಆಶೀರ್ವಾದ, ಆಮೇಲೆ ನಮ್ಮ ಮುನವಳಿಯವರು ಒಂದು ಗೆಳೆಯರ ಆಶೀರ್ವಾದ, ಆಮೇಲೆ ದೊಡ್ಡವರ ಆಶೀರ್ವಾದ, ಸಣ್ಣವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಸೇರಿ ನಮ್ಮ ಎಲೆಕ್ಷನ್ಗಳು ಆಶಿಸಿದ್ವಿ. ಆರ್ಸ್ ಬಂದ ತಕ್ಷಣ ಅದೇ ಟೈಮು ಆರ್ಸ್ ಬಂದಾಯಿತು. ಆರ್ಸ್ ಬಂದ ಮೇಲೆ ನಾವು ಒಳ್ಳೆ ಮತ ಹಾಕಿ ಸಾರ್ಸ್ ಬಂದಿವಿ, ಮತ್ತೇನಿಲ್ಲ ಒಳ್ಳೆ ಮತ ಹಾಕಿದ್ರು ನಮ್ಮ ಜನ ನಮ್ಮ ಅವ್ರ ಜನದ ಬಗ್ಗೆ ಅಂತ ಹೆಚ್ಚಿನ ಹುಮ್ಮಸ್ ಬಂದರು. ಅವ್ರ ಮೇಲೆ ಅವ್ರ ಮುಂದೆ ನೆನೆಸುವಷ್ಟು ನಮ್ಗೆ ಶಕ್ತಿ ಇಲ್ಲ, ಅವ್ರು ನನ್ನ ಮನಸ್ಸಿಗೆ ಇಟ್ಟು ಪೂಜೆ ಮಾಡ್ತೀನಿ. ಅವರೊಂದು ಭಾಳ ಒಳ್ಳೆ ಇದರಿಂದ ನಮಗೆ ದೊಡ್ಡದು ಕೆಲಸ ಆರಿಸ್ತವರು. ಆಮೇಲೆ ಮತ್ತು ಅದೇ ನೆಕ್ಸ್ಟ್ ಯಾವುದು ಕೆಟಕೇರಿಯಲ್ಲಿ ಮತ್ತು ಪುರುಷ ಅಧ್ಯಕ್ಷರು ಇವರೇ ಆಗ್ಬೇಕಂತ ಬಂತು ಬರೋಂತ. ಅವಾಗ ನಮ್ಮ ಶಾಸಕರಾದಂಥ ಆನಂದನ, ನಮ್ಮ ಸೌದತ್ತಿ ಭಾಗದ ಜನಪ್ರಿಯ ಶಾಸಕರಾದಂಥ ನಮ್ಮ ಆನಂದನ ಮಹಮ್ಮಣಿಯವರು,
ಇದ್ರು. ಆಮೇಲೆ ನಮ್ಮ ಊರಿನ ಪ್ರಮುಖ ಹಿರಿಯರು, ಆಮೇಲೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು, ಆಮೇಲೆ ಬಿ ಜೆ ಪಿ ಸದಸ್ಯರು 23 ಮಂದಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಆಮೇಲೆ ಅದರಿಂದ ನಾನು ಪುರಸಭೆ ವ್ಯಾಪ್ತಿಯೊಳಗೆ ಏನು ಅನುದಾನ ಬಂತು, ಆ ಅನುದಾನ ನನ್ನ ಅರಿವಿಗೆ ಹಾಕಿದ್ರು. ಆಮೇಲೆ ನಮ್ಮ ಶಾಸಕರು ಅನುದಾನ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದರು. ನಮ್ಮ ಶಾಸಕರಾದಂಥ ಆನಂದ ಮಾಮಣಿ ಅವರಲ್ಲ ಹೆಚ್ಚಿನ ಅನುದಾನ ನಾನು ಬಿಟ್ಕೊಟ್ಟು ಇಲ್ಲಿ ಮಲ್ಯಕ್ಕೆ ಈ ಏರಿಯಾ ಡೆವಲಪ್ಮೆಂಟ್ ಮಾಡ್ಕೊಪ್ಪ, ಆಮೇಲೆ ಎಸ್ ಸಿ ಕಾಲೋನಿ ಐತಿ, ಎಸ್ ಸಿ ಎಸ್ ಟಿ ಕಾಲೋನಿ ಐತಿ, ಒಂದು ಇದನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಂತ ನನಗೆ ಒಂದಿಷ್ಟು ಸಿ ಸಿ ರಸ್ತೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರು. ಅವ್ರ ಆಶೀರ್ವಾದ ಇಲ್ಲ ತನಗಿಲ್ಲ, ಅವ್ರದ್ದು ಆಶೀರ್ವಾದ, 23 ಸದಸ್ಯರ ಆಶೀರ್ವಾದ, ಏನೋ ಒಂದು ದೇವರ ಊರಿನ ಹಿರಿಯರ ಆಶೀರ್ವಾದ, ಅವರಿಂದ ಊರು ಸುಧಾರಿಸ್ತೀವಿ. ಆಮೇಲೆ ಲೈಟ್ ಕಂಬ ಹಾಕ್ಸಿದ್ವಿ ಮುಂಜಾನೆದಾಗ. ಇಲ್ಲಿಂದ ಇಲ್ಲಿ ನಮ್ಮ ದುರ್ಗಪ್ಪ ದುರ್ಮುರುಗಿ ಮನೆಯಿಂದ ನಮ್ಮ ಕರ್ಕರ್ಮಂಡಿ ಹನುಮಂತವ್ರ ಮನೆಯವ್ರಿಗೆ ಸಿ ಸಿ ರಸ್ತೆ ಆಯಿತು. ಆಮೇಲೆ ಮೇಲೆ ಸಾಯಿಬಾಬಾ ಗುಡಿ ಹತ್ರ ಅದು ಕುಂಬಾರ ಮಲ್ಲಪ್ಪ ಮನೆಯಿಂದ ತಳಗ ಅಡಿನವ್ರ ಮನೆಯವರಿಗೆ ಸಿ ಸಿ ರಸ್ತೆ ಹಾಕ್ಸಿದ್ವಿ. ಆಮೇಲೆ ಮತ್ತೆ ಅದ್ರ ಬಾಜುಕ್ಕೂ ಎಡಗಡ್ಸಿ ಅಲ್ಲಿ ಎಸ್ ಟಿ ವಾರ್ಡ್ನಲ್ಲಿ ಅಂದ್ರೆ ಟೋಟಲ್ 23 ವಾರ್ಡ್ಗಳಲ್ಲೂ ತಾವು ಸಂಪೂರ್ಣವಾಗಿ ಕೆಲಸ ಪೂರೈಸಿದೀರಾ ಅಥವಾ ಇನ್ನೂ ನಡೆಸ್ತಾ ಇದೀಯಾ ಅಥವಾ ಮಾಡ್ಬೇಕಂತ ಇದ್ದೀರಾ? ಸರ್ ಈಗ ಸ್ವಲ್ಪ ಏನಿತ್ತಲ್ಲ, ಈಗ ಆಲ್ರೆಡಿ ರೂಪಾಯಿದಾಗ 70% ಐತಿ ಕೆಲಸ ಮಾಡೈತಿ, ಇನ್ನು 30% ಕೆಲಸ ಬರುತ್ತೆ, ಅದನ್ನು ಮಾಡ್ಬೇಕು ಅನ್ನೋ ಆಸೆ. ಆಸೆ ಅಂತಂದ್ರೆ ನಮ್ಗೆ ಹೆಚ್ಚಿನ ಅನುದಾನ ಸರ್. 23 ವಾರ್ಡ್ಗಳನ್ನು ಸಮಾನತೆಯಿಂದ 23 ವಾರ್ಡ್ ನಮ್ಮ ಆಲ್ರೆಡಿ 23 ವಾರ್ಡ್ ನಮ್ಮನ ನಮ್ಮ ನೋಡ್ರಿ ಎಲ್ಲ ಕಷ್ಟ ಏನಿದ್ರಲ್ಲ ಬಂದ ಇದ್ರೊಳಗೆ ಅನುದಾನದಲ್ಲಿ ಅವ್ ಈ ವಾರ್ಡಿಗೆ ಇಷ್ಟು ನೀವು ಈ ವಾರ್ಡ್ಗೆ ಸರಿಸಮಾನ ಚುನಕೆ ಕೆಲಸ ಮಾಡ್ತಾ ಇದೆ ಇಷ್ಟು ಕೆಲಸದ ಬಗ್ಗೆ. ಸರಿ, ಮುಖ್ಯವಾಗಿ ನಾನು ಒಂದು ಪ್ರಶ್ನೆದಲ್ಲಿ ಬರ್ತಾ ಇದ್ದೀನಿ. ಸ್ವಚ್ಛ ಭಾರತ ಅಭಿಯಾನ ನೀವು ಇವತ್ತು ಬಿ ಜೆ ಪಿ ಪಕ್ಷದಿಂದ ಒಂದು ಆಕ್ಚುಲಿ ಜಾಸ್ತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು, ಈ ಬಾರಿ ತಮ್ಮ ಧರ್ಮಪತ್ನಿ ಆದವರು ಕೂಡ ಪುರಸಭೆ ಅಧ್ಯಕ್ಷರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಇವತ್ತು ಕೆಲಸ ಮಾಡೋಕ್ಕೆ ಒಂದು ಟೋಟಲಿ ಕ್ಷೇತ್ರದಲ್ಲಿ ತಮ್ಮ ಸಿಟಿಯಲ್ಲೇ ಸಂಪೂರ್ಣವಾಗಿ ತಾವು ಸುತ್ತಾಡಿ ಕೆಲಸ ಮಾಡೋಕ್ಕೆ ಬಹಳ ಅನುಕೂಲತೆ ಇದೆ. ಒಂದು ಅಧ್ಯಕ್ಷತೆ ಸಿಕ್ಕಿದೆ ಅಂತಂದ್ರೆ ಇಡೀ ಸರ್ಕಾರ ಇಲ್ಲಿ ಸಿಟಿ ಸರ್ಕಾರನೇ ನಿಮಗೆ ಧರ್ಮಪತ್ನಿ ಆದವರಿಗೆ ಸಿಕ್ಕಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ತಾವು 23 ವಾರ್ಡ್ಗಳಲ್ಲಿ ಸ್ವಚ್ಛತೆಗಾಗಿ ತಾವು ಏನ್ ಮಾಡ್ತಾ ಇದ್ದೀರಿ? ಸ್ವಚ್ಛತೆಗಾಗಿ ಸರ್ ನಮ್ಮ ಊರಲ್ಲಿ ಶ್ರದ್ಧಾವಳಿ ಒಂದು ಟಾಟಾ ಎಸ್ ಮೋಟರ್ ಇದೆ, ಆಮೇಲೆ ಎರಡು ಒಂದು ಟ್ರ್ಯಾಕ್ಟರ್ ಇದೆ, ಆಮೇಲೆ ಸಿಬ್ಬಂದಿಗಳು ಏನೈತೆ ಅದನ್ನು ಟ್ರ್ಯಾಕ್ಟರ್ ಮೂಲಕ ಹೊರಗಡೆ ಹೋಗ್ತಾರೋ, ಆಮೇಲೆ ಟಾಟಾ ಎಸ್ ಮೋಟರ್ ಮೂಲಕ ಹೊರಗಡೆ ಹೋಗ್ತಾರೆ. ಆಮೇಲೆ ಇಲ್ಲಿಗೆ ಸಿಬ್ಬಂದಿಗಳು ಸ್ವಲ್ಪ ಕಡಿಮೆ ಇದೆ ಸಂಬಂಧ ಅಷ್ಟೇ, ಸಿಬ್ಬಂದಿ ನಮ್ಮ ಪುರಸಭೆ ಸಿಬ್ಬಂದಿಗೆ ಸ್ವಲ್ಪ ಕಡಿಮೆ ಇದೆ, ಯಾಕಂದ್ರೆ ಊರು ದೊಡ್ಡದು ಸಿಬ್ಬಂದಿ ಕಡಿಮೆ, ಅದ್ರ ಸಂಬಂಧ ಸ್ವಲ್ಪ ಏನಾದ್ರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಅದರಲ್ಲಿ ನಮ್ಮ ಸ್ವಚ್ಛತೆ ಅಂತಂದ್ರೆ ಶೌಚಾಲಯ, ಸಾರ್ವಜನಿಕ ಶೌಚಾಲಯ, ಈಗ ಒಂದು ನಮ್ಮ ಎಂಟನೇ ವಾರ್ಡಲ್ಲಿ ಒಂದು ಏನಂತಾರೆ ಒಂದು 10 ರೂಮಿನ ಶೌಚಾಲಯ ಕಟ್ಟಿದ್ವಿ, ಆಮೇಲೆ ಎಂಟನೇ ವಾರ್ಡಲ್ಲಿ ಎರಡು, ಆಮೇಲೆ 15 ವಾರ್ಡಲ್ಲಿ 1, ಆಮೇಲೆ 1ನೇ ವಾರ್ಡ್ನಲ್ಲಿ 1, ಆಮೇಲೆ 14ನೇ ವಾರ್ಡ್ನಲ್ಲಿ 1, ಒಟ್ಟು ಟೋಟಲ್ 5ನೇ ವಾರ್ಡ್ನಲ್ಲಿ 1, ಒಟ್ಟು 5 ಸಾರ್ವಜನಿಕ ಶೌಚಾಲಯ ಕಟ್ಟಿ ಸರ್. ಇದು ಯಾಕಂದ್ರೆ ಬಹಳ ಅಭಿವೃದ್ಧಿ, ದೊಡ್ಡ ಅಭಿವೃದ್ಧಿ ಕೆಲಸ. ಯಾಕಂತಂದ್ರೆ ಅವಾಗೆಲ್ಲ ಮಹಿಳೆಯವರೆಲ್ಲ ಮೊದ್ಲೇ ರಾತ್ರಿ ಇಲ್ಲ ಬೆಳಗಿನ ಜಾವನೆ ಅಲ್ಲಿ ಇಲ್ಲಿ ಕುತ್ಕೊಂಡು ಅಂದ್ರೆ ಒಂದು ಆ ತರ ಒಂದು ತೊಂದರೆಗಳನ್ನ ಇವತ್ತು ದೂರ ಆಗಿದೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ಬಯಲ ಮುಕ್ತ ಇದಾಗಿದೆ. ನಮ್ಮ ಮೋದಿಜಿ ಅವರು ಕನಸು ಇತ್ತು, ಕನಸು ನೆನಸಾಗಲಿ ಅನುಭವಿಸ್ತಾ ಊರು ಸ್ವಚ್ಛತೆ ಅಂತ ಬಯಲ ಶೌಚಾಲಯ ಬಯಲ ಮುಕ್ತ ಶೌಚಾಲಯ ಮಾಡ್ಕೊಂಡು ಇಷ್ಟೇ ಇದು ಮಾಡಕ್ ನಾವು ಪ್ರಯತ್ನ ಮಾಡಾಕತ್ತೀವಿ, ಮಾಡ್ತೀವಿ, ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ. ಸರಿ, ವೈಯಕ್ತಿಕವಾಗಿ ಅವ್ರವ್ರ ಮನೆಗಳಿಗೆ ಶೌಚಾಲಯಗಳನ್ನ ಕೊಡಬೇಕು ಅನ್ನೋದನ್ನ ಒಂದು ಇದು ಆದೇಶ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಮತ್ತೆ ಎಸ್ ಟಿ ಜನಾಂಕ ನಮ್ಮ ಕಮ್ಮಿ ಅಂದ್ರೆ ಒಂದಿಷ್ಟು ಒಂದು 20-25 ಶೌಚಾಲಯ ಕಟ್ಟೋಕೆ ಮಾಡ್ಕೊಟ್ಟಿವಿ ವೈಯಕ್ತಿಕ ಶೌಚಾಲಯ. ಆಮೇಲೆ ಜನರಲ್ ಜನಾಂಕ ಅವ್ರಿಗೆ ಒಂದು ಸ್ವಲ್ಪ ಶೌಚಾಲಯಕ್ಕೆ ಅನುಕೂಲ ಮಾಡ್ಕೊಟ್ಟಿವಿ. ಆಮೇಲೆ ಮತ್ತೆ ಇನ್ನೂ ಸ್ವಲ್ಪ ಮಾಡ್ಬೇಕು ಅನ್ನೋ ವಿಚಾರನೂ ಐತಿ. ಸರಿ, ಕುಡಿಯೋ ನೀರಿಂದು ಎಲ್ಲ ಕಡೆ ಹಾಹಾಕಾರ ಮಚ್ಚ ಆಗ್ಬಿಟ್ಟಿದೆ. ಇವತ್ತು ತಮ್ಮ ಒಂದು ಮುನವಳ್ಳಿಯಲ್ಲಿ ಕೂಡ ನೀರಿನ ಕೊರತೆ ಇರಬಹುದು, ಇದಕ್ಕಾಗಿ ತಾವು ಏನಾದ್ರೂ ಬಗೆಹರಿಸಿದ್ರೆ ಕೆಲಸ ಸರ್ ಇಲ್ಲಿ ಅವ್ರಿಗೆ ಸೌಲಭ್ಯಗಳನ್ನು ಮಾಡಿದ್ದೀರಾ? ಸರ್ ಇಲ್ಲಿ ನಮ್ಮ ಮುನವಳ್ಳಿ ಎಷ್ಟೆಲ್ಲ ಇಡೀ ಕರ್ನಾಟಕಕ್ಕೆ ನೀರಿನ ಅಭಾವ ಇದ್ದಿದ್ದು ಬರಗಾಲ ಸರ್. ಈಗ ಈ ಹೇಳಿದಾಗ ನೋಡ್ಬೇಕಂತಂದ್ರೆ ಈ 900-800 ಈಗ ಮಲೆಗೆ 100 ಕೋಟಿ ಹೊಡೆದ್ರೆ ಸಾಕು ನೀರು ಬರ್ತಿತ್ತು, ಈಗ 900-1000 ಕೋಟಿ ಹೊಡೆದ್ರು ನೀರು ಬರ್ತಾ ಇಲ್ಲ. ಅಂತಂದ್ರಲ್ಲಿ ನೀರಿನ ಅಭಾವ ತಪ್ಪಿಸ್ಬೇಕಂತ ನಾವು ಟ್ಯಾಂಕರ್ ಮೂಲಕ ನೀರು ಹಾಕ್ಸಿದ್ವಿ. ನಮ್ಮ ಮುನವಳ್ಳಿ ಗ್ರಾಮದಲ್ಲಿ ಟ್ಯಾಂಕರ್ ಮೂಲಕ ನೀರು ನೀರು ಹಾಕ್ಸಿದ್ವಿ. ಆಮೇಲೆ 10-12 ಬೋರ್ ಕೊರ್ಸಿದ್ವಿ ಸರ್, 10-12 ಬೋರ್ ಕೊರ್ಸಿದ್ವಿ. ಅದರಲ್ಲಿ ಒಂದು ಅದರೊಳಗಿಂದ 2 ಪಾಯಿಂಟ್ ಹಾಳದು ಹಾಕಿದ್ವಿ. 4 ಫಸ್ಟ್ ಕೊರ್ಸಿದ್ವಿ ನಾವು 5 ಬೋರ್ ಅಲ್ಲಿ
ಒಂದು ಅಷ್ಟು ಸ್ಟಾರ್ಟ್ ಅದು ನಾಲ್ಕು ನಿಮಿಷ ಏನು ತಿಳಿದಿದ್ದು ಮತ್ತೆ ಹದಿನೈದು ನಿಮಿಷ ತಿಳಿದಪ್ಪ ಅದನ್ನ ಬಿಟ್ಟು ಮತ್ತೊಂದ್ಸಲ ಎರಡು ಪಾಯಿಂಟ್ ವರ್ಷದ್ವಿ ಎರಡು ಪಾಯಿಂಟ್ ವರ್ಷದಿಂದ ಅದು ಏನಿಲ್ಲ ಅದೊಂದು ಸ್ವಲ್ಪ ಅದು ಹದಿನೈದು ನಿಮಿಷ ನಡೀತು ಆದ ಮುಗಿತು ಆಮೇಲೆ ಮತ್ತೆ ಹೊಳೆ ಬಂತು ಒಟ್ಟು ಕೊಟ್ಟರೆ ಒಂದು ಹತ್ತೆರಡು ಪಾಯಿಂಟ್ ವರ್ಷ ಸರ್ ನೀರಿನ ಅಭಾವ ನೀರು ಸಿಕ್ಕಿದೆಯಾ ಸರ್ ಎಲ್ಲ ಕೃಷಿ ನೀರಿನ ಅಭಾವ ತೋರಿಸಿ ಸರ್ ನೀರಿನ ಅಭಾವ ತೋರಿಸಿ ಸರಿ ವಿದ್ಯಾಭ್ಯಾಸಕ್ಕಾಗಿ ಯಾಕಂದ್ರೆ ತಾವೇ ಹೇಳಿದ್ದೀನಿ ಅವಾಗ ತುಂಬಾ ಕಷ್ಟದಲ್ಲಿ ನಾವು ವಿದ್ಯಾಭ್ಯಾಸ ಜಾಸ್ತಿ ತಗೊಳಕಾಗಿಲ್ಲ ಅಂತ ಈಗಿನ ಜನರಿಗೂ ಅನೇಕ ರೀತಿಯಿಂದ ರಾಜ್ಯ ಸರ್ಕಾರದಿಂದ ಆಗಿರಲಿ ಕೇಂದ್ರ ಸರ್ಕಾರದಿಂದ ಆಗಿರಲಿ ನಮ್ಮ ಶಾಸಕರ ಅನುದಾನಗಳಿಂದನೇ ಆಗಿರಬಹುದು ಈ ತರ ಅನೇಕ ರೀತಿಯಿಂದನೇ ಶಾಲೆಗಳಿಗೂ ಅಭಿವೃದ್ಧಿಗಾಗಿ ಯಾಕಂದ್ರೆ ಒಂದು ಬಿಸಿ ಊಟದ ವ್ಯವಸ್ಥೆ ಆಗಿರಬಹುದು ಹಾಲು ಹಣ್ಣು ಮೊಟ್ಟೆ ಇಂಥವು ಅನೇಕ ಸೌಲಭ್ಯಗಳನ್ನು ಸರ್ಕಾರ ನೀಡಿದೆ ಅದ್ರ ಪ್ರಕಾರ ಕರೆಕ್ಟ್ ಆಗಿ ಸ್ವಚ್ಛತೆಯಿಂದ ಮಕ್ಕಳಿಗೆ ತಲುಪ್ತಾ ಇದೆಯೋ ಇಲ್ಲ ಮತ್ತೆ ಅಲ್ಲಿ ಎಜುಕೇಶನ್ ಕರೆಕ್ಟ್ ಆಗಿ ನಡೀತಾ ಇದೆಯೋ ಇಲ್ಲೋ ಅಲ್ಲಿ ಇರ್ತಕ್ಕಂಥ ತೊಂದರೆಗಳು ಅಲ್ಲಿ ಇರ್ತಕ್ಕಂಥ ಶೌಚಾಲಯದ ಕೊರತೆ ಆಗಿರ್ಬೋದು ನೀರು ಕುಡಿಯೋದ್ರಿಂದ ವ್ಯವಸ್ಥೆಗಳಾಗಿರ್ಬೋದು ಇದಕ್ಕೆಲ್ಲ ತಂದು ಒಂದು ಜವಾಬ್ದಾರಿ ಅನ್ನೋದನ್ನು ಇರುತ್ತೆ ಇಲ್ಲಿ ಎಷ್ಟು ಶಾಲೆಗಳಲ್ಲಿ ಈ ತರ ತಾವು ಹೋಗಿ ಹೋಗಿ ವಿಸಿಟ್ ಕೊಟ್ಟು ಈ ತರ ನೋಡ್ತಾ ಇದ್ದೀರಾ ಅದಕ್ಕೆ ಸರಿಪಡಿಸ್ತಾ ಇದ್ದೀರಾ ಸರ್ ಪ್ರತಿ ವಾರಕ್ಕೊಂದ್ಸಲ ಒಂದು ಅಂಗನವಾಡಿ ಆಯ್ತು ಆಮೇಲೆ ಒಂದು ಕನ್ನಡ ಸ್ಕೂಲ್ ಆಯ್ತು ಹೈಸ್ಕೂಲ್ ಆಯ್ತು ಇವೆಲ್ಲ ಕಡೆ ಮಾಡ್ತೀವಿ ಶಕ್ತಿ ಕೊಡ್ತೀವಿ ಒಂದು ವಾರಕ್ಕೆ ಈ ಶಾಲೆಯಲ್ಲಿ ಊಟ ಸರಿಯಾಗಿ ಕೊಡ್ತಾ ಇದ್ದಾರಾ ಇಲ್ಲ ಅಂತ ನೋಡ್ತೀವಿ ಆಮೇಲೆ ರೇಷನ್ ಎಷ್ಟು ಇರ್ತೈತೆ ಅಂತ ನೋಡ್ತೀವಿ ಅದನ್ನು ಚೆಕ್ ಮಾಡಿಸ್ತೀವಿ ಆಮೇಲೆ ಎಷ್ಟು ಅಡುಗೆ ಮಾಡ್ತೀವಿ ಎಷ್ಟು ಮಕ್ಕಳು ಬರ್ತಾವೆ ಅಂತ ವಿಚಾರಿಸ್ತೀವಿ ಅಲ್ಲಿ ನೀರಿನ ಪರ ಐತೋ ಇಲ್ಲೋ ಅಲ್ಲಿ ನೀರಿನ ವ್ಯವಸ್ಥೆ ನಿಮಗೆ ಕಡಿಮೆ ಆಗಿತ್ತು ಅದನ್ನು ಹೇಳಿ ಸರ್ ಅದಕ್ಕೆ ಸರ್ ಅಲ್ಲಿ ಮಾಸ್ಟರ್ ಮುಖಾಂತರ ಕೇಳ್ಕೊಂಡು ಕೇಸ್ ಅವ್ರು ಏನಾದ್ರೆ ಕಡಿಮೆ ಅಲ್ಲಿಗೆ ಆಗ್ತಾ ಇರೋ ತೊಂದರೆಗಳಿಗೆ ಏನು ತೊಂದರೆ ಐತೆ ಅದು ನಮ್ಗೆ ಹೇಳೋಣ ಅದು ಬರೇ ಸರಿ ನಮಗೆ ಸುದ್ದಿ ಬಂದಿರೋ ಪ್ರಕಾರ ಇಲ್ಲಿ ಆಟದ ಸಾಮಾನುಗಳನ್ನು ಜಾಸ್ತಿ ಇರಲಿಲ್ಲ ಮಕ್ಕಳಿಗೆ ಸ್ಪೋರ್ಟ್ಸ್ ಇಂದು ತುಂಬ ಹಿಂದೆ ಉಳಿದಿದ್ದಿದ್ದು ಯಾಕಂದ್ರೆ ಶಾಲೆಯಲ್ಲಿ ಬರೀ ಓದಕ್ಕೋಸ್ಕರ ಅಂತಂದ್ರು ಹೋಗಲ್ಲ ಇವತ್ತು ಒಂದು ಆಟದ ಮೈದಾನಗಳನ್ನು ಬಹಳ ಮುಖ್ಯವಾಗಿರುತ್ತೆ ಅದರಲ್ಲಿ ಆಟ ಆಡದಂತಹ ಫುಟ್ಬಾಲ್ ಆಗಿರಲಿ ವಾಲಿಬಾಲ್ ಕ್ರಿಕೆಟ್ ಇಂಥವೆಲ್ಲ ಯಾವುದೇ ಸ್ಪೋರ್ಟ್ಸ್ಗಳನ್ನು ಬಹಳ ಅಮೂಲ್ಯವಾದ ಆಗಿರ್ತಕ್ಕಂಥದ್ದು ಖೋಖೋ ಆಗಿರಲಿ ಕಬಡ್ಡಿ ಆಗಿರಲಿ ಇಂಥ ಅಂದರೆ ಹಲವಾರು ರೀತಿಯಿಂದ ತಾವು ತಮ್ಮ ಪುರಸಭೆಯಲ್ಲಿದ್ದ ಅಧ್ಯಕ್ಷರ ಸ್ಥಾನ ಆದಮೇಲೆ ಇಂಥದಕ್ಕೆ ಏನಾದರೂ ನಿಗಾ ನೀಡಿ ಆ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಿ ಮಾತಾಡಿದ್ದೀರಾ ಮಾತಾಡಿದ್ದೀವಿ ಸರ್ ಮಾತಾಡಿದ್ದೀವಿ ಈಗಾಗಲೇ ನಾವು ಏನು ನಮ್ಮ ನಮ್ಮ ಪುರಸಭೆ ಅಂದರೆ ಏನು ನಮ್ಮ ಸ್ಕೂಲ್ ಯಾವ ಸ್ಕೂಲ್ಗೆ ಏನು ಕೊಡಬೇಕಲ್ಲ ಒಂದು ಆಟ ಸಾಮಾನ ಒಂದು ಕ್ರಿಕೆಟ್ ಬ್ಯಾಟಿಂಗ್ ಬ್ಯಾಟ್ ಆಗಲಿ ಒಂದು ಬಾಲ್ ಆಗಲಿ ಏನೇನು ಕೊಡಬೇಕು ಆ ಸ್ಪೋರ್ಟ್ಸ್ ಆಡೋ ಹುಡುಗರಿಗೆ ಏನೇನು ಕೊಡಬೇಕಲ್ಲ ಅದು ನಮ್ಮ ಕೈಲಿಂದ ಆದಷ್ಟು ಕೊಡ್ತಿದ್ವಿ ಅದ್ರ ಬಗ್ಗೆ ಸರಿ ಇನ್ನೊಂದು ಸುದ್ದಿ ಬಂದಿರೋ ಪ್ರಕಾರ ತುಂಬಾ ಹಿಂದೆ ಉಳಿದಿರದಂತಹ ವ್ಯಕ್ತಿಗಳಿಗೆ ತಮ್ಮ ಒಂದು ಪುರಸಭೆ ಅನುದಾನಗಳಿಂದಾನೆ ಅವರಿಗೆ ಡೆವಲಪ್ಮೆಂಟ್ ಮಾಡದಂತಹ ಕೆಲಸ ಕಾರ್ಯಗಳು ಏನಾದ್ರು ನಿಮ್ಮ ಅವಧಿಯಲ್ಲಿ ಆಗಿದೆಯಾ ಆಗಿದೆ ಸರ್ ನಾವು ಈಗಾಗಲೇ ಆರು ದಿನಾಂಕ ಎಸ್ ಸಿ ಮತ್ತು ಎಸ್ ಟಿಗೆ ಫಸ್ಟ್ ಇದು 2015-16 ನಾಲ್ಕು ಜನಕ್ಕೆ ಸಹಾಯಧನ ಕೊಟ್ಟಿವಿ ಎಸ್ ಸಿ ಜನಾಂಕ 2 ಎಸ್ ಸಿ 2 ಎಸ್ ಟಿ 2 ಸೀಟ್ ಅದರಲ್ಲಿ ಎಸ್ ಸಿ ಅವರಿಗೆ 75,000 ರೂಪಾಯಿ ಸಹಾಯ ಅಂತ ಕೊಟ್ಟಿದ್ವಿ ಉದ್ಯೋಗ ಮಾಡೋಕೆ ಸಹಾಯ ಕೊಟ್ಟರೆ ಸರ್ ಯಾವ್ದಾರು ಒಂದು ಉದ್ಯೋಗ ಮಾಡಿ ಯಾಕಂತಾರ ಕೊಡು ಕೊಡು ಬಂದಿರ್ತದೆ ಜನ ಆಮೇಲೆ ಒಂದು ಕಿರಾಣಿ ಅಂಗಡಿಯಾರ ಆಗಲಿ ಒಂದು ಪಟ್ಟಿ ಪಾನ್ ಶಾಪರ್ ಆಗಲಿ ಒಂದು ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಅದೊಂದು ಹಣ್ಣಿನ ವ್ಯಾಪಾರ ಆಗಲಿ ಏನಾರು ಒಂದು ಒಳ್ಳೆಯದಾಗಲಿ ಬಂದು ಮಾಡ್ಕೊಂಡು ಹೋಗ್ಬೋ ಅಂತಕ್ಕೆ ಸಲ ಒಂದಿರ್ತದೆ ಎಸ್ ಸಿ ಅವ್ರಿಗೆ 2 ಕೊಟ್ಟಿವಿ ಆಮೇಲೆ ಎಸ್ ಟಿ 2 ಕೊಟ್ಟಿವಿ ಆಮೇಲೆ ಮತ್ತೆ ಈಗ 2017-18 ಸರ್ ಈ ಸರ್ ಜಸ್ಟ್ ಮತ್ತೆ ಇನ್ನು 2 ಎಷ್ಟು ಇರೋದು ಅವ್ರಿಗೆ ತಲಾ 23,000 ರೂಪಾಯಿ ಕೊಡ್ಬೇಕು ಅದು ತಗೊಂಡಿದ್ ಮೇಲೆ ಅವ್ರು ಕರೆಕ್ಟ್ ಆಗಿ ಬಳಸ್ತಾ ಇದ್ದಾರೆ ಮಾಡಾಕತ್ತಾರ ನೋಡಾಕತ್ತಾರ ಅಂತ ಸರ್ ಅವ್ರಿಗೆ ಅವ್ರು ಮಾಡ್ತಾರೋ ಇಲ್ಲೋ ಮಾಡಾಕತ್ತಾರೋ ಇಲ್ಲೋ ಅಂತ ಸರ್ ತುಂಬಾ ಸಂತೋಷ ಸುದ್ದಿ ಇದು ತಾವು ಸುಮಾರು ವಿಚಾರಗಳನ್ನು ಇನ್ನು ಮಾತಾಡೋಣ ಅನ್ನಿಸ್ತಾ ಇತ್ತು ನೀರಿನ ಸಮಸ್ಯೆಗಳನ್ನು ತಾವು ಹೇಳಿದಿರಿ ಈ ತರ ಶೌಚಾಲಯಗಳ ಬಗ್ಗೆ ನಾವು ಸ್ವಚ್ಛತೆಯಿಂದ ತಾವು ಮಾತಾಡಿದಿರಿ ರಸ್ತೆಗಳು ಕೆಲವೊಂದು ಕಡೆ ಇನ್ನೂ ಕೂಡ ನಾವು ಬರ್ತಾ ಇರೋದಂತಹ ಇನ್ನು ಕೆಸರು ಮಣ್ಣು ಆಗಿರ್ತಕ್ಕಂಥದ್ದು ಈ ತರ ಒಂದು ಕಣ್ಣಿಗೆ ಬಿದ್ದಿದೆ ಇದು ಏನಾದರೂ ಈ ನಿಮ್ಮ ಶಾಸಕರ ಅನುದಾನಗಳಿಂದನೇ ಆಗಿರ್ಬೋದು ತಮ್ಮ ಒಂದು ಪುರಸಭೆ ಫಂಡಿಂದನೇ ಆಗಿರ್ಬೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಡೆವಲಪ್ಮೆಂಟಿಗಾಗಿ ಅನೇಕ ರೀತಿಯಿಂದ ಸೌಲಭ್ಯಗಳನ್ನು ಫಂಡ್ಗಳನ್ನು ಬರ್ತಾ ಇರ್ತಕ್ಕಂಥದ್ದು ನಿಮ್ಮದು ಹೊಸ ಪುರಸಭೆ ಆಗಿರೋದ್ರಿಂದ ಇನ್ನೂ ಎಲ್ಲೆಲ್ಲಿಂದ ದಾನ ಅನುದಾನಗಳನ್ನು ಬರ್ತಾ ಇದೆ ನಮಗೂ ಈ ಥರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಆದರೂ ಕೂಡ ತಮಗೆ ಒಂದು ಕೇಳ್ತಾ ಇರೋದು ಕೆಲವೊಂದು ಜಾಗದಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿಲ್ಲ ಇನ್ನು ತುಂಬ ಮುಂದೆ ಉಳಿದಿದೆ ಅದಕ್ಕೆ ತಾವು ನಿಗಾ ನೀಡಿ ಏನಾದರೂ ಮಾಡ್ತಾ ಇದ್ದೀರಾ ಮಾಡಬೇಕಂತ ಇದ್ದೀರಿ ಅದ್ರ ಬಗ್ಗೆ ಸರ್ ನಾವು ಈಗಾಗಲೇ ನಮ್ಮ ಹೊಸ ಪುರಸಭೆಗೆ ಏನಂತ ಇಲ್ಲಿ ಮಟ್ಟ ಕೆಲಸ ಮಾಡಿಲ್ಲ ರೂಪಾಯಿ 4% ಕೆಲಸ ಆಗಿದೆ ಸರ್ ಇನ್ನು 6% ಕೆಲಸ ಇರುತ್ತಿದೆ ಆಮೇಲೆ ಹೊಸ ಪುರಸಭೆ ಅಂತ ನಮ್ಗೆ ರಾಜ್ಯ ಸರ್ಕಾರದಿಂದ ಅತೀ ನಮ್ಮ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಅನುದಾನ ಹೆಚ್ಚಿಗೆ ಬಿಟ್ಟಾರೆ ಈಗಾಗಲೇ ಅದ್ರ ಬಗ್ಗೆ ಅದರಲ್ಲಿ ನಾವು ಇನ್ನು ಹೊಸ ಕೆಲಸ ಹಾಕೊಂಡಿದ್ದೀವಿ ಇನ್ನು ಮಾಡಬೇಕಿಷ್ಟೇ ಸ್ಟಾರ್ಟ್ ಆಗತ್ತೆ ಇನ್ನೇನು ಭಾಳಿಲ್ಲ ಈ ಕ್ರಯೋಜನ ಮಣ್ಣಿನ ನಮ್ಮ ರಾಜ್ಯ ಸರ್ಕಾರದಿಂದ ಅಲ್ಲಿ ಒಂದು 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ನಮ್ಮ ಹೊಸ ಪುರಸಭೆ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಈಗ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಕೆಲಸ ಮೇಜರ್ ಅದಲ್ಲ
ಗಟರ್ ಆಗಲಿ, ಒಂದು ಸಿ ಸಿ ರೋಡ್ ಆಗಲಿ, ಆಮೇಲೆ ನೀರಿನ ವ್ಯವಸ್ಥೆಗಾಗಲಿ, ನಮ್ಗೆ ಎಲ್ಲೆಲ್ಲಿ ಏನು ಎಮರ್ಜೆನ್ಸಿ ಮೇಜರ್ ಐತಿಲ್ಲ ಅಲ್ಲಿ ಹಾಕೊಂಡಿವಿ. ಆಮೇಲೆ ಈಗ ಫುಲ್ ಆಗಿ ಬಂದೈತಿ, ಆಮೇಲೆ ಬಳಿ ಮತ್ತು ಟೆಂಡರ್ ಕರೆದ್ರೆ ಅಲ್ಲಿ ಕೆಲಸ ಮೇಜರ್ ಐತೆ, ಅದು ಮಾಡಿಸ್ತೀವಿ ಸರ್. ಸರಿ, ಅಂಗವಿಕಲರಿಗೆ ಒಂದು ವಿಚಾರ ಬರುತ್ತೆ ಇಲ್ಲಿ, ಯಾಕಂದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ, ಮತ್ತು ನಮ್ಮ ತಾಲೂಕುಗಳಲ್ಲಿ, ನಮ್ಮ ಹೋಬಳಿಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಅತಿ ಹೆಚ್ಚಿನ ನೋವಿನ ಮಾತು ಏನಿದಾಗಿದೆ ಅಂದರೆ ದೇವರು ನಮ್ಮನ್ನು ಭಾಳ ಚೆನ್ನಾಗಿಟ್ಟಿದ್ದಾರೆ ಅಂತಂದರೆ ಸಂತೋಷದ ಸುದ್ದಿ. ಬಟ್ ಆದರೂ ಅಂಥವ್ರಿಗೆ ನೋಡಿದರೆ ಭಾಳ ದುಃಖ ಆಗುತ್ತೆ. ಅಂಥವ್ರು ಕೂಡ ಇವತ್ತು ತಮ್ಮ ವೈಯಕ್ತಿಕವಾಗಿ ಅವರೆಲ್ಲರೂ ಹೋಗೋದಕ್ಕೆ ಬರೋದಕ್ಕೆ ಆಗಲ್ಲ ಅಂತ ಸಂದರ್ಭಗಳನ್ನು ಆಗಿದ್ದವು. ತಾವು ತಮ್ಮ ಒಂದು ಪುರಸಭೆಯಿಂದ ತಾವು ಅಧ್ಯಕ್ಷತೆ ಸ್ಥಾನ ಮಾಡಿ ಬಂದ ಮೇಲೆ, ತಮ್ಮ ಒಂದು ಧರ್ಮಪತ್ನಿಯಾದವರು ಅಧ್ಯಕ್ಷತೆ ಸ್ಥಾನದಲ್ಲಿ ಪಡೆದ ಮೇಲೆ, ಇದ್ರ ಬಗ್ಗೆ ಯಾವುದಾದ್ರೂ ಯೋಚನೆ ಮಾಡಿ ಅವರಿಗೂ ಏನಾದರೂ ಸೌಲಭ್ಯಗಳನ್ನು ಮಾಡಿದ್ದೀರಾ? ಕೊಟ್ಟಿದ್ದು ಸರ್. ಈ ಸದ್ಯ ಈಗಾಗಲೇ ನಾವು ನಿಮಗೆ ಹೇಳಿದ್ದಾಗಲೇ 2016-17 ಅಂತ ಅಂಗವೈಕಲ್ಯರಿಗೆ ಅಂತ ಸಿಲಿಂಡರ್ ವಿತರಣೆ ಮಾಡಿದ್ವಿ. ಹಾಂ, ಸಿಲಿಂಡರ್ ಗ್ಯಾಸ್ ವಿತರಣೆ ಮಾಡಿದ್ವಿ. ಆಮೇಲೆ ಅವಾಗಲೇ ಅಂತಂದ್ರೆ 3 ದ್ವಿಚಕ್ರ ವಾಹನ ಕೊಟ್ಟಿದ್ವಿ ಈಗಾಗಲೇ. ಆಮೇಲೆ ನೆಕ್ಸ್ಟ್ ಈಗ ಸದ್ಯ 2017-18 ಈ ಹೊಸ ಅವ್ರಿಗೆ ಮತ್ತು ಈಗಾಗಲೇ ಮತ್ತು 3 ದ್ವಿಚಕ್ರ ವಾಹನ. ಆಮೇಲೆ ಅವಾಗ ಸ್ಪೆಷಲ್ ಅವ್ರ ಅಂಗವೈಕಲ್ಯರಿಗೆ ಏನು ಕೊಡಬೇಕಲ್ಲ ಅದನ್ನು ಕೊಡ್ತಾ ಇದ್ವಿ. ಆಮೇಲೆ ಗ್ಯಾಸ್ ಸಿಲಿಂಡರ್ ಆಯ್ತು, ಈಗೂ ಅದಾವೆ ಸರ್. ಹಿಂದ್ಕೊಂಡು ಕೊಟ್ಟಿದ್ವಿ. ಈಗ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಬರ್ತಾ ಇದೆ, ಯಾಕಂತಂದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣಕ್ಕೆ ಆಸ್ಪತ್ರೆಗಳನ್ನು ತುಂಬಿರದಂತಹ ವಿಚಾರ, ಸೊಳ್ಳೆದಿಂದ ಅನೇಕ ಕಾಯಿಲೆ, ನೊಣದಿಂದ ಅನೇಕ ಕಾಯಿಲೆ, ಅದಕ್ಕೆ ಬಯಲು ಮುಕ್ತ ಅಂತ ಹೇಳಿ ಒಂದು ಪ್ರಾರಂಭಿಸಿ ಇವತ್ತು ಪ್ರತಿ ಒಂದು ಕಡೆನು ಶೌಚಾಲಯಗಳನ್ನು ನಿರ್ಮಾಣಗಳನ್ನು ಮಾಡಿಸಿ ಅವರಿಗೆ ಸೌಲಭ್ಯಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಒಂದು ಡೆಂಗು ಆಗಿರಲಿ, ಒಂದು ಈ ಥರ ಅನೇಕ ಕಾಯಿಲೆಗಳನ್ನು ಇವತ್ತು ಸೊಳ್ಳೆದಿಂದನೇ ಬಂದಿರ್ತಕ್ಕಂಥದ್ದು, ಇಂಥದಕ್ಕೆ ನಿಗಾ ನೀಡಿ ತಾವು ಏನಾದರೂ ಒಂದು ಯತ್ನವನ್ನು ಪಟ್ಟಿದ್ದೀರಾ? ಅದಕ್ಕೂ ಸ್ವಚ್ಛತೆಗಾಗಿ ತಾವು ಇದಕ್ಕೆ ಏನಾದರೂ ನಿಗಾ ನೀಡ್ತಾ ಇದ್ದೀರಾ? ಸರ್, ನೀಡ್ತಾ ಇದ್ದೀವಿ. ಅಂತ ನಾವು ಪ್ರತಿ ಸಲ ಹೋಗ್ತೀವಿ. ಒಂದೊಂದು ತಿಂಗಳು ಬೋರ್ಡಿಂಗ್ ಮೀಟಿಂಗ್ದಲ್ಲಿ ನಾವು ಸರ್ಕಾರ ಆಸ್ಪತ್ರೆ ಡಾಕ್ಟರ್ ಯಾರು ಇರ್ತಾರಲ್ಲ ಅವ್ರ ಮೀಟಿಂಗ್ ತುಂಬ ಅವ್ರು ಬರ್ತೀವಿ. ನಿಮ್ಗೆ ಏನು ಹರ್ಕತ್ ಐತಿಪ್ಪ, ಏನು ಜ್ವರ ಏನೈತಿ, ನಿಮ್ಗೆ ಏನು ಆಗ್ಬೇಕಾದ್ರೆ ಸ್ವಚ್ಛತೆ ಏನು ಮಾಡಬೇಕು, ಆಮೇಲೆ ಅಕಸ್ಮಾತ್ ಗಲೀಜ್ ಆಗ್ತಿತ್ತು, ಆಮೇಲೆ ಇದರಿಂದ ಅಕಸ್ಮಾತ್ ಮುಂದೆ ಇವು ಸೊಳ್ಳೆ ಆಗಲಿ ಅದಾವಲ್ಲಿ ಚಿಕನ್ ಮುನ್ನೆ ಇವೆಲ್ಲ ಸ್ಟಾರ್ಟ್ ಆಗ್ಯಾವ. ಇದ್ರ ಬಗ್ಗೆ ಸರ್ ನಿಮ್ಗೆ ಏನಾದ್ರು ಸಲ್ಯೂಷನ್ ಇದ್ರೆ ಹೇಳಿದ್ರೆ ತಿಳಿತೀವಿ. ಅಲ್ಲ, ನಾವು ಹೇಳ್ತಾ ಇರೋದು ಏನಂದ್ರೆ ನಮ್ಮ ಸಿಟಿ ಕಡೆ ಎಲ್ಲ ಹೆಂಗೆ ಇದೆ ಅಂದ್ರೆ ಒಂದು ಹೊಗೆದಿಂದನೇ ಸೊಳ್ಳೆಗಳನ್ನು ಹೋಗ್ಬೇಕಂತ ಒಂದು ಮೋಟರ್ ಮುಖಾಂತರ ಹೊಡಿತಾ ಇದೆ. ಇಂಥದಕ್ಕೂ ತಾವು ಏನಾದ್ರು ಮೋಟರ್ಗಳ ಮುಖಾಂತರ ಏನಾದ್ರು ಇಲ್ಲಿ ವ್ಯವಸ್ಥೆಗಳು ಮಾಡ್ತಾ ಇದೆ ಸರ್? ಅದು ಹೊಗೆ ಮಷೀನು ಹೊಗೆನು ಹೊಡಿತೀವಿ. ಆಮೇಲೆ ಅದು ಡಿಡಿಟಿ ಪೌಡರ್ ಅಂತ ಕುಡಿಯೋದು ಸಿಗ್ತದೆ ಸರ್. ಪ್ರತಿ ಕಡ್ರ ಮಣಿ ಹಿಂದಿರಲಿ ಮಣಿ ಮುಂದಿರಲಿ, ಆಮೇಲೆ ಕಸ ಕಡ್ಡಿ ಏನು ಬೆಳೆದಿರ್ತಾರ ಸೊಳ್ಳೆಗಳ ಸಹಾಯ ಅಂತದ ಪುಡಿ ಬಿಡ್ತಾರೆ, ಅಲ್ಲಿ ವಾಸ ಮಾಡಲಾರ್ದಿಲ್ಲ. ಬಟ್ ಅದು ಫಸ್ಟ್ ನಾವು ಕಾಪಾಡ್ತಾ ಇದ್ವಿ. ಈಗಾಗಲೇ ಅದ್ರ ಬಗ್ಗೆ ಆಮೇಲೆ ನಾವು ಇದು ಸ್ವಚ್ಛತಾ ಅಂತ ಇನ್ನು ಮುಂದೆ ಅದು ಅವ್ರು ಕಸ ಅವ್ರ ಮನೆ ಮುಂದೆ ಒಗಿಬೇಕು. ಅವ್ರ ಮನೆ ಮುಂದೆ ಒಗಿಬೇಕು, ಬೀದಿ ರಸ್ತೆಯಲ್ಲಿ ಒಗಿಯೋಂಗಿಲ್ಲ. ಅವ್ರು ಒಂದು ಡಬ್ಬಿಗಳು ನಮ್ಮ ವರ್ಷವ್ಯಾಪ್ತಿಯಿಂದ ಒಂದು ಇದು ಕೊಡ್ತಾರೆ, ಅವ್ರು ಡಬ್ಬಿ ಕೊಡ್ತಾರೆ, ಆ ಡಬ್ಬಿ ಹಾಕಬೇಕು. ಪ್ರತಿ ವಾರಕ್ಕೆ ಒಂದು ಸಲ ಆಗಲಿ, ವಾರಕ್ಕೆ 2 ಸಲ ಆಗಲಿ ಅದನ್ನು ಗಾಡಿ ಅದೊಂದು ಗಾಡಿ ಮುಖಾಂತರ ನಮ್ಮ ವರ್ಷ ಗಾಡಿ ಮುಖಾಂತರ ತರ್ತಾರೆ, ತಂದಿಕೆ ಸ್ವಲ್ಪ ಹೋಗ್ತಾರೆ ಹೋಗ್ತಾರೆ. ದೂರಕ್ಕೆ ತುಂಬ ಸಂತೋಷ ಆಯಿತು. ತಮ್ಮ ಮಾತುಗಳು ಕೇಳ್ತಾ ಇದ್ರೆ ಇನ್ನೂ ಸುಮಾರು ವಿಚಾರಗಳನ್ನು ಮಾತುಗಳನ್ನು ಅನಿಸ್ತಾ ಇತ್ತು, ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿದ್ದೀನಿ, ನಮ್ಮ ಮಾತುಗಳು ಇಲ್ಲಿಗೆ ಅವಸಾನ ಅಂತ ಇದ್ದೀನಿ. ಇದಕ್ಕಿಂತ ಮುಖ್ಯವಾಗಿ ಒಂದು ಪ್ರಶ್ನೆ ಏನು ಹೇಳ್ತಾ ಇದ್ದೀನಿ, ತಾವು ಒಂದು ಬಡತನದಿಂದ ಬಂದಿರತಕ್ಕಂಥವ್ರು ಅಂತ ತಾವು ಹೇಳಿದ್ದೀರಿ. ಇವತ್ತು ಕೂಡ ತಾವು ದೇವರ ದಯದಿಂದ ಒಂದು ಲೆವೆಲಿಗೆ ಬಂದಿದ್ದೀರಿ ಅಂತ ತಾವೇ ತಮ್ಮ ಮಾತಲ್ಲಿ ಹೇಳಿರ್ತಕ್ಕಂಥದ್ದು. ಇವತ್ತು ಕೂಡ ತಮ್ಮ ಮನೆ ಬಾಗಿಲಿಗೆ ಅವರಿಗೆ ಕಷ್ಟಗಳನ್ನು ಆಗಿರಲಿ, ಅವರಿಗೆ ಯಾವುದೇ ಒಂದು ವಿಚಾರಗಳನ್ನು ತಮ್ಮ ತಗೊಂಡು ಬಂದಾಗ ತಮ್ಮಿಂದನೂ ಏನಾದರೂ ಸೇವೆಗಳನ್ನು ಅವ್ರಿಗೆ ಖಾಲಿ ಕೈ ಕಳಿಸ್ತಿದ್ದಂಗೆ ಈ ಥರ ಬರ್ತಾ ಅಂತ ನಮಗೂ ಕನೆಕ್ಟ್ ಆಗಿ ಒಂದು ತರಿಸ್ತಾ ಇದ್ದಾರೆ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಅವ್ರ ಹತ್ರ ಹೋದ ನ್ಯಾಯದಿಂದ ತಗೊಂಡು ಅವರಿಗೆ ಸಹಾಯಗಳನ್ನು ಮಾಡ್ತಾ ಇದ್ದೀರಿ ಅಂತ ನಮ್ಮ ವೀಕ್ಷಕರು ಅಂದರೆ ಕೆಲವೊಂದು ಜನ ಹೇಳಿದರು. ಇದು ಎಷ್ಟು ಸತ್ಯ ಇದೆ ಅಂತ ತಮ್ಮ ಬಾಯಿಂದನೇ ಒಂದು ಬರಲಿ ಅನ್ನೋದು ನಮ್ಮ ಉದ್ದೇಶದಿಂದ ಈ ಪ್ರಶ್ನೆ ಮಾಡಿದ್ವಿ ಸರ್. ನಮ್ಮ ಕೈಲಿದ್ದು ಎಷ್ಟು ಸಹಾಯ ಆಗುತ್ತೆ ಅಂತ ಮಾಡ್ತೀವಿ. ಯಾಕಂತ ದೊಡ್ಡ ಶ್ರೀಮಂತರಲ್ಲ ಈಗ ಬಂದಿವಂತ ಅವ್ರ ಆಶೀರ್ವಾದದಿಂದ ನಾವು ಈಗ ಒಂದು ಸರಿ ಇದೀವಿ, ಇಲ್ಲ ಚಲೋ ಒಳ್ಳೆ ಚಲೋ ಐತಿ ಇಲ್ಲ ಅಂತ ತರಲಿಲ್ಲ. ನನಗೇನು ಕೈಲಿದ್ದೇನು ಎಷ್ಟು ನಿಂತೋ ಅಷ್ಟು ಕೊಡ್ತೀನಿ ಅದೇ ಹೇಳಿದ್ದು. ಅದಕ್ಕೆ ತಾವು ಮಾಡಿ ವೀಕ್ಷಕರ ಇವರು ನಮ್ಮ ಜನ ತಮ್ಮ ಆಟೋಸ್ಗಳನ್ನು ಕೇಳ್ತಾ ಬಂದಾಗ ನಮಗೆ ಒಂದು ಕೆಲವರು ಹೇಳಿದ್ರು ನಿಜವಾಗ್ಲೂ ಈ ತರ ಆಗಿದ್ದಾರೆ. ಅವರೇ ಒಂದು ಬಡತನಕ್ಕಿಂತ ಮುಂದೆ ಬರ್ತಿರ್ತಕ್ಕಂಥದ್ದು, ಆದರೂ ಕೂಡ ನಮ್ಮಂಥವ್ರು ಹೋದ್ರು ಕೂಡ ಯಾವತ್ತೂ ಅವರು ವಾಪಸ್ ಆತರ ಕಳಿಸಿಲ್ಲ. ನಮ್ಮ ಮದುವೆಗಳಾಗಿರಲಿ, ನಮ್ಮ ಹೆಣ್ಮಕ್ಳ ಮಕ್ಕಳಿಗೆ ಮದುವೆಗಳು ಮತ್ತು ಶಾಲೆಗಳು ಈ ಥರ ಯಾವುದೇ ಒಂದು ವಿಚಾರ ತಗೊಂಡು ಬಂದಾಗ ನಮಗೆ ಸೇವೆಗಳನ್ನು ಸಲ್ಲಿಸಿದ್ದಾರೆ ಅಂತ ನಮ್ಮ ಜನ ಹೇಳಿದರು. ಇದು ಎಷ್ಟು ಸತ್ಯ ಇದೆ ಅನ್ನೋದನ್ನು ತಮ್ಮ ಬಾಯಿಂದಲೇ ನಾವು ಕೇಳೋಣ ಅಂತ ಪ್ರಯತ್ನ ಪಟ್ಟಿವಿ. ಆದರೂ ಇನ್ನೊಂದು ವಿಚಾರ ಏನಾಗಿದೆ ಅಂತಂದರೆ ಧಾರ್ಮಿಕ ಸ್ಥಾನದ ಒಂದು ವಿಚಾರ ಭಾಳ ಬರುತ್ತೆ, ಮುಖ್ಯವಾಗಿ ಬರುತ್ತೆ. ತಮ್ಮ ಕ್ಷೇತ್ರದಲ್ಲಿ, ತಮ್ಮ ಒಂದು ಅವಧಿಯಲ್ಲಿ ಇಲ್ಲಿ ಧಾರ್ಮಿಕ ಸ್ಥಾನಗಳಲ್ಲಿ ಮಾಡಿರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಏನಾದ್ರು ಆಗಿದ್ದಾವೆ ಸರ್? ಅದ ರೀ, ಈಗ ನೋಡಿಲ್ಲ ಈ ಸಿ ಸಿ ರೋಡ್ ಸಿಕ್ಕಾಪಟ್ಟೆ ರೋಡ್ ಹೋಗಿದ್ರಿ,
ಶಿಷ್ಯರೊಳಗೆ ದೇವಸ್ಥಾನದ ಬಗ್ಗೆ ನಾನು ದೇವಸ್ಥಾನ ಧಾರ್ಮಿಕ ಸ್ಥಾನ ಧಾರ್ಮಿಕ ಸ್ಥಾನ ಅಂತ ನೋಡಿ ನೋಡಿ ಧಾರ್ಮಿಕ ಸ್ಥಾನ ಅಂದ್ರೆ ನಮ್ಮ 17 ವಾರ್ಡ್ನೊಳಗ 10 ಲಕ್ಷ ಕೋಟಿ ಬಿಡುಗಡೆ ಹಾಕಿ ಅಂಬೇಡ್ಕರ್ ಸಂತಾಪವನ್ನು ಮಾಡಿದ್ವಿ. ನಮ್ಮ ಶಾಸಕರಿಂದ ಶಾಸಕರ ಆಶೀರ್ವಾದದಿಂದ ಅಂತ ಹೇಳ್ತೀನಿ ನಾನು. ನಮ್ಮ ಸರ್ಕಾರದ ಆಶೀರ್ವಾದ, ನಮ್ಮ ಕೇಂದ್ರ ಸರ್ಕಾರದ ಆಗಲಿ, ನಮ್ಮ ಶಾಸಕರು, ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಹೆಚ್ಚಿಂದ ನಮ್ಮ ನಮ್ಮ ಶಾಸಕರು ಅವರ ಅನುದಾನದಲ್ಲಿ ಆಮೇಲೆ ಈಗಾಗಲೇ ನಾವು ಅಸಮ ಅಂಬೇಡ್ಕರ್ ಭವನ ಕಟ್ಟಿದ್ವಿ, ನಿರ್ಮಿಸಿದ್ವಿ. ಆಮೇಲೆ ಒಂದು ಈಗ ಈಗಾಗಲೇ ಒಂದು ಕಮ್ಮಿ ಅಂದ್ರೆ ಒಂದು ಐದಾರು ಗುಡಿಗೆ ನಮ್ಮ ಭವನ ಹಾಕಿದ್ವಿ ನಮ್ಮ ಶಾಸಕರು. ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ, ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳ್ಬಿಟ್ಟು ನಮ್ಮ ಮಾತುಗಳು ಮುಗಿಸ್ತಾ ಇದ್ದೀನಿ. ಇವತ್ತು ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ. ನಾವು ಇವತ್ತು ಒಂದು ಹಳ್ಳಿ ಹಳ್ಳಿಗೂ ರಾಜಕಾರಣಿಗಳಿಗೂ ಅಭಿವೃದ್ಧಿ ಅಂದ್ರೆ ಅವರು ಒಂದು ಪ್ರೇರಣೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ಆಗಿರ್ಲಿ ಅವ್ರು ಮಾಡ್ತಾ ಇರೋದಂತ ಕೆಲಸ ಕಾರ್ಯಗಳು. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತಮ್ಮ ಮನೆ ನೋಡ್ಕೊಳ್ಳೋದಕ್ಕೆ ಬೆಳಗಿನ ಸಂಜೆಯವರಿಗೆ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಂತಂದ್ರೆ ಬಹಳ ಟೆನ್ಷನ್ ಇಂದ ಹೋಗಿ ವಾಪಸ್ ಬಂದಿರ್ತಕ್ಕಂಥವ್ರು. ಅಂಥದ್ರಲ್ಲಿ ತಾವು ತಮ್ಮ ಮನೆಗಳನ್ನು ನೋಡ್ತಾ ಇರೋದು ಅಲ್ಲದೆ, ತಮ್ಮ ಮಕ್ಕಳಿಗೂ ಸಾಕ್ತಾ ಇರೋದು ಅಲ್ಲದೆ, ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ನೋಡ್ತಾ ಇರೋದು ಅಲ್ಲದೆ, ಒಂದು ಜನಸೇವೆಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಇಂದ ಒಂದು ಸಲಾಮನ್ನು ಮಾಡ್ತಾ. ಅದಕ್ಕೋಸ್ಕರ ರಾಜಕಾರಣಿಗಳ ಬಗ್ಗೆ ತೊಂದರೆಗಳನ್ನು ಮತ್ತೆ ಅವ್ರು ಮಾಡಿದಂತ ಕೆಲಸ ಕಾರ್ಯಗಳಿಂದ ಸಂತೋಷದಿಂದ ಸಂಪೂರ್ಣವಾಗಿ ಜನ ಮಾಹಿತಿಗಳನ್ನು ಪಬ್ಲಿಕ್ಗೆ ಮತ್ತೆ ನಿಮ್ಮ ನಿಮ್ಮ ರಾಜಕಾರಣಿಗಳ ಮುಖಂಡರಿಗೂ ಸಂಪೂರ್ಣವಾಗಿ ವಿಚಾರಗಳನ್ನು ವಿವರಗಳನ್ನು ತಲುಪಿಸೋಣ ಅಂತ ಒಂದು ಹೊರಟಿದೆ. ಇವತ್ತು 4 ವರ್ಷದಲ್ಲಿ ಹಲವು ಕರ್ನಾಟಕ ಆಲ್ಮೋಸ್ಟ್ ಆಲ್ ನಾವು ಕವರ್ ಮಾಡಿದ್ವಿ, ಎಲ್ಲ ಭಾಷೆಗಳಿಂದ ಕವರ್ ಮಾಡಿದ್ದೇವೆ. ಇಂಥದ್ರಲ್ಲಿ ಇವತ್ತು ಅದೇ ವಿಚಾರತ್ವವಾಗಿ ತಮ್ಮ ಹತ್ರ ಬೆಳಗ್ಗೆ ಬಂದು ಸಂಪೂರ್ಣ ಮಾಹಿತಿಗಳನ್ನು ತಮ್ಮ ಪುರಸಭೆಯಲ್ಲಿ ಬಂದು ನಾವು ಕೊಟ್ಟಿದ್ದೇವೆ. ಅದಕ್ಕೆ ತಕ್ಕಂಥ ತಾವು ಸಂತೋಷದಿಂದಾನೇ ನಮ್ಮ ಜೊತೆಗೆ ಇವತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಮಾತಾಡಿದ್ದೀವಿ. ಇದು ಈ ಥರ ನಾವು ಮಾಡ್ತಾ ಇರೋದ್ರಿಂದ ಹೆಂಗೆ ಅನಿಸ್ತಾ ಇದೆ ನಿಮಗೆ, ಮತ್ತೆ ಇದರಿಂದ ಏನಾದರೂ ದೇಶದ ಸುಧಾರಣೆ ಬರಬಹುದಾ, ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಮ್ಮ ವೀಕ್ಷಕರ ಮುಂದೆ ಕೊಡಬೇಕಂತ ಇದ್ದೀನಿ. ನಾವು ಮಾಡ್ತಾ ಜನಪ್ರತಿನಿಧಿಗಳಾದ ಕೆಲಸದ ಬಗ್ಗೆ ಹೆಚ್ಚಿದೆ ನಿಮ್ಗೆ ಕೆಲಸ ಇದೆ ಸರ್. ನಾನು ಹೇಳ್ಬೇಕಂದ್ರೆ ನಮ್ಗಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ನಮ್ಮಂತ ಪ್ರತಿನಿಧಿಗಳಿದಾರಲ್ಲ ಅವ್ರಿಗೆ ಈ ರೀತಿ ವಿಜೆಕ್ಟ್ ಕೊಟ್ಟ ಕೆಲಸ ನೀವು ಮಾಡಿದ್ರೆ ನಿಮ್ಮಂತ ಸೇವೆ ಮಾಡೋ ನಾವಲ್ಲ. ಯಾಕಂತ ನಮ್ಗೆ ಇದೇನು ಕೆಲಸ ಮಾಡಕ್ತಾರೆ, ನಮ್ಗೆ ಏನು ಕೃತಜ್ಞತೆ ಅಂತ ಹೇಳಿದ್ರು ಕಡಿಮೆ. ಅದು ನಮ್ಗೆ ಒಳ್ಳೇದಾಯ್ತು, ಒಳ್ಳೇದು ಇದು ಒಳ್ಳೇದು ಮಾಡಕತ್ತಿರಪ್ಪ ಅಂತ ತಮ್ಮ ನಿಮ್ಗೆ. ಯಾಕಂದ್ರೆ ನಾವು ಮಾಡ್ತಾ ಇರೋದ್ರಲ್ಲಿ ಅರ್ಥ ಏನೇನಾಗಿದೆ ಅಂತಂದ್ರೆ, ತಮ್ಮ ಮನೆಗಳನ್ನು ಬಿಟ್ಟು ತಾವು ಒಂದು ತಾವು ಕಷ್ಟಗಳನ್ನು ಇದ್ರುಗಳನ್ನು ಬಿಟ್ಟು ತಾವು ಅನೇಕ ರೀತಿಯಿಂದ ತಾವು ಸೌಲಭ್ಯಗಳನ್ನು ಮಾಡಿಸ್ತಾ ಬಂದಿದ್ದೀರಾ, ಜನರಿಗೆ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದೀರಾ. ಅದರ ಸಲುವಾಗಿ ತಮ್ಮಂಥವ್ರದ್ದು ವಿಚಾರಗಳನ್ನು ಯಾಕೆ ಸಂಪೂರ್ಣವಾಗಿ ಜನರಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದಾನೇ ಇದೇ ವಿಚಾರ ತಗೊಂಡು ನಾವು ಮಾತುಗಳು ಬಂದಿದ್ದೇವೆ. ಒಳ್ಳೆ ಸಂತೋಷದಿಂದ ತಾವು ಒಳ್ಳೆ ಮಾತುಗಳನ್ನು ನಮ್ಮ ಹತ್ರ ಮಾತಾಡಿದ್ವಿ. ಸಮಯ ಬಹಳ ಕಡಿಮೆ ಇದೆ, ನಮ್ಮ ನಿಮ್ಮ ಮಾತುಗಳನ್ನು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ತಮ್ಮ ಇಬ್ಬರು ದಂಪತಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೀಕ್ಷಕರ ಮಾತುಗಳನ್ನು ಕೇಳಿದ್ವಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಹೋಬಳಿಯ ಪುರಸಭೆ ಅಧ್ಯಕ್ಷರ ಮತ್ತು ಅವರ ಯಜಮಾನರಾದಂತಹ ಶ್ರೀಮಾನ್ಯ ಹೂವಪ್ಪ ಭಜಂತರಿ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳನ್ನು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗ್ ಆನ್ ಮಾಡಿ www.politicians.com. ಜೈ ಹಿಂದ್, ಜೈ ಕರ್ನಾಟಕ.